ಡೀಲು ಬರ್ತೆ ನೋಡು. ಉಡಿಯಲ್ಲಿ ಏನೋ ಕಟ್ಟಿಕೊಂಡು ಹೊರಟಿರಿವಲ್ಲ, ಏನದು? ಯಾರಿಗೇನು ತಗೊಂಡು ಹೋಗ್ಲಿ ತಾಯಿ? ನಿಮ್ಮ ಮಾವ ಹೊಲದಲ್ಲಿದ್ದಾರೆ, ಅವರಿಗೆ ತುಂಬ ಹಸಿವಾಗಿದೆ ಅಂತೆ. ಬೇಗ ಊಟ ತಗೊಂಡು ಹೊಲಕ್ಕೆ ಬಾ ಅಂತ ಹೇಳಿದ್ರು. ಅದಕ್ಕೆ ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ತಾ ಇದ್ದೀನಿ. ನೋಡು, ಊಟ ಕೊಡಲು ಹೊರಟಿರುವೋ ಅಥವಾ ಯಾವನ ಜೊತೆಗಾದ್ರೂ ಹೊರಟಿದೆಯೋ, ನೀರಿಗೆ ಯಾರು ಹೋಗಿ ಊಟ ತೆಗೆದುಕೊಂಡು ಹೋಗ್ತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ನಾನು ಹೊಲಕ್ಕೆ ಬುತ್ತಿ ತೆಗೆದುಕೊಂಡು ಹೋಗ್ಬೇಕಾದ್ರೂ ನಿನ್ನ ಅಪ್ಪಣೆಯನ್ನ ಕೇಳಿ ಪಡಿಬೇಕೇನಮ್ಮ? ಏಯ್, ಈ ಮಡಿಯಲ್ಲಿ ಪ್ರತಿ ಹೆಜ್ಜೆಯನ್ನು ಕಿತ್ತಿಡಬೇಕಾದ್ರೂ ನನ್ನ ಅಪ್ಪಣೆಯನ್ನು ತೆಗೆದುಕೊಳ್ಳಲೇಬೇಕು. ನೋಡು, ಈಗ ನೀನು ಊಟ ತೆಗೆದುಕೊಂಡು ಗಂಡನ ಹಿಂದೆ ಸೋಗು ಮಾಡುತ್ತಾ ಹೋಗ್ತಾ ಇದೆಯಲ್ಲ, ಸೋಗಲಾಡಿ ಮೊದಲು ಕೆಳಗಿಡು ಹಣ್ಣಿನ ಕೈಯಲ್ಲಿರುವ ತಾಟಂಡು. ದಯವಿಟ್ಟು ಆ ರೀತಿಯಲ್ಲಿ ಮಾತನಾಡಬೇಡ. ಮೊದಲೇ ಗರ್ಭಿಣಿಯಾದ ಹೆಂಗಸು ನಾನು, ಹಸುವಿನ ತಡೆಯುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಈ ಊಟವನ್ನು ಮಾಡಿ ಆಮೇಲೆ ನೀನು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತೇನೆ ತಾಯಿ. ದಯವಿಟ್ಟು ಈಗ ಮಾತ್ರ ಊಟ ಇಲ್ಲಿಟ್ಟು ಹೋಗು ಅಂತ ಮಾತ್ರ ಹೇಳಬೇಡ. ಏನೇ ಶ್ರೀಮಂತರ ಮಗಳಾದ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆ, ಅಂಥದ್ರಲ್ಲಿ ನನಗೆ ನೀನು ಎದುರು ಮಾತನಾಡ್ತೇನೆ ಗಯಾಳಿ. ದಯವಿಟ್ಟು ಆ ರೀತಿಯನ್ನ ಮಾಡಬೇಡ ತಾಯಿ. ಹಿರಿತನ ಬಡತನ ಹೆಣ್ಣಿಗೆ ಯಾವುದು ಶಾಶ್ವತವಲ್ಲ. ನಾನು ಕೂಡ ಬಡತನದಲ್ಲಿ ಬೆಳೆದಿದ್ರು ಈ ಮನೆಗೆ ಹಿರಿ ಸೊಸೆಯಾಗಿ ಬಂದಿದ್ದೀನಿ ತಾಯಿ. ನೀನು ಶ್ರೀಮಂತಳು, ನಾನು ಬಡವಳು ಅಂತ ದಯವಿಟ್ಟು ಅಲ್ಲಗಳೆದು ಮಾತಾಡುವುದನ್ನ ಬಿಟ್ಟು ಬಿಡು ಪ್ರೇಮ, ಬಿಟ್ಟು ಬಿಡು. ನನಗೆ ಬಾಯಿಗೆ ಬಂದಂತೆ ನೀನು ಮಾತನಾಡ್ತಾ ಇದೆಯಲ್ಲ, ಆ ನಿನ್ನ ಸ್ವಾಮಿಯೊಬ್ಬ ಕಂಡ ಕಂಡ ಹೆಣ್ಣುಗಳೊಡನೆ ಕಾಮದಾಟ ಆಡುತ್ತಾನೆ, ಇನ್ನು ನೀನು ಕಂಡ ಕಂಡ ಗಂಡಸರ ಜೊತೆಗೆ ಉಂಡು ಬಲಗಿ ಈ ಹಾದರದ ಪಿಂಡವನ್ನು ಹೊತ್ತುಕೊಂಡು ಬಂದು ನನಗೆ ಎದುರು ಮಾತನಾಡ್ತಿದ್ಯ. ತಾಯಿ ಪಾರ್ವತಿ, ಎಂಥ ಕಷ್ಟಕ್ಕೆ ನನ್ನನ್ನು ಗುರಿಯಾಗಿಸಿಬಿಟ್ಟೆ ತಾಯಿ. ನಾನು ಕೂಡ ಇದೇ ಮನೆಗೆ ಸೊಸೆಯಾಗಿ ಬಂದಿಲ್ವೆ, ಯಾಕಿಂತ ಕಷ್ಟವನ್ನು ಕೊಟ್ಟು ನನ್ನನ್ನು ಕಾಪಾಡ್ತಾ ಇದೆಯಾ? ನನಗೆ ತುಂಬ ಹಸಿವೆಯಾಗಿದೆ, ತುತ್ತನ್ನವನ್ನು ಹಾಕಿ ಪುಣ್ಯ ಕಟ್ಟಿಕೊಂಡಿದ್ದೆ. ಆಮೇಲೆ ನೀನು ಹೇಳಿದ ಎಲ್ಲ ಕೆಲಸವನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ. ನಿನ್ನ ಕಾಲಿಗೆ ಬಿದ್ದು ಬಿಡಿ. ಯಾವಡೊಬ್ಬ ತಿರುಕನ ಹೊಟ್ಟೆಯಲ್ಲಿ ಹುಟ್ಟಿ ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ತಿರುಗಾಡಿದ ನೀನು, ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗಿನಿಂದ ನಾನು ಎತ್ತಿ ಹಾಕಿದ ಅನ್ನ ತಿನ್ನುವ ನಿನಗೆ ನನ್ನ ಕಾಲು ಹಿಡಿಯೋ ಯೋಗ್ಯತೆ ಎಲ್ಲಿದೆ? ಜಗದೀಶ್ವರಿ, ನೋಡಿದೆಯೇನಮ್ಮ, ನೋಡಿದೆಯಾ ನಾನು ಪಡ್ತಾ ಇರೋ ಕಷ್ಟ ಎಂಥದ್ದು ಅಂತ? ಬಸುರಿಯಾದ ನಾನು ಈ ಮನೆಯಲ್ಲಿ ಎತ್ತು ತನ್ನ ತಿನ್ನುವುದಕ್ಕೂ ನನಗೆ ಆಸ್ಪದ. ಇನ್ನು ಎಷ್ಟು ದಿವಸ ಅಂತ ಇದೇ ರೀತಿ ಚಿತ್ರ ಕಣ್ತೆರೆದು ನೋಡು ತಾಯಿ, ಕಣ್ತೆರೆದು ನನ್ನನ್ನು ನೋಡುವ ತಾಯಿ. ಏನಂತ ಮಾತನಾಡ್ತಾ ಇದ್ದೀಯ ನೀನು? ಈ ರೀತಿ ಮಾತನಾಡುವ ನಿನ್ನನ್ನು ಈ ಮನೆಯಲ್ಲಿ ಕೂಡ ಇಟ್ಟುಕೊಳ್ಳುವಂತಿಲ್ಲ. ಸುಣ್ಣದ ಕೋಣೆಗೆ ಬಣ್ಣದ ಬೆರಳಿಟ್ಟಂತೆ ಮಾತನಾಡುವುದು ನನಗೂ ಬೇಕಾಗಿಲ್ಲ. ನೋಡು, ನೀನು ಈ ಮನೆಯ ಕೆಲಸ ಮಾಡುವುದು ಬೇಡ, ನೀನೀಗ ಊಟ ಮಾಡುವುದು ಬೇಡ, ಮೊದಲು ಹೊರಕ್ಕೆ ಹೋಗು. ಗರ್ಭಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ ದೇವರಿಗಾದರೂ ನನ್ನ ಕಷ್ಟ ಅರಿವಾಗಬಾರ್ದೆ. ನಾನಾವ ಪಾಪ ಮಾಡಿರುವೆ ಅಂತ ನನಗಿಂತ ಘೋರವಾದ ಶಿಕ್ಷೆ. ದೇವ್ರೇ, ಇನ್ನಾದ್ರೂ ನಮ್ಮನ್ನ ಕಾಪಾಡುತ್ತೆ. ಏ, ಏನು ವಿಚಾರ ಮಾಡ್ತಾ ನಿಂತಿದ್ಯಾ? ಹೇಳಿದ್ದು ನಿನ್ನ ಕಿವಿ ಕೇಳಿಸ್ತಿಲ್ಲವೇ? ಈಗ ನನಗೆ ಆನಂದವಾಯಿತು, ಆದ್ರೆ ನನ್ನ ಗಂಡ ಯಾವಾಗ ನೋಡಿದ್ರು ಆಸ್ಪತ್ರೆ ಆಸ್ಪತ್ರೆ ಅಂತ ಹೋಗ್ತಾನೆ ಇರ್ತಾರೆ. ನನ್ನ ಮಡದ ಆಸೆಯನ್ನು ಯಾವ ಕಾಲಕ್ಕೂ ಈಡೇರಿಸಲು ಸಿದ್ಧವಿಲ್ಲ. ಹೇಗಾದ್ರೂ ಮಾಡಿ ಈ ಭಾರತಿಯನ್ನು ಯಾವುದಾದ್ರೂ ಅಪವಾದ ಕೊಟ್ಟು ಈ ಮನೆಯಿಂದ ಹೊರತಳ್ಳಿ. ಅವಳ ಗಂಡನೊಂದಿಗೆ ನಾನು ಚೆಕ್ ಅಂತ ಆಡುತ್ತಾ ಈ ಮನೆಯಲ್ಲಿ ಹಾಯಾಗಿ ಇರಬಹುದು. ಹೌದು,
ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ನಾನೇ ರಾಣಿಯಾಗಿ ಈ ಮನೆಯಲ್ಲಿ ಏಕೆ ಮೀರಿಬಾರದು? ಆ ಮಹಾದೇವ ಬಂದ ನಂತರ ಅವನ ತೋಳ ತೆಕ್ಕೆಯಲ್ಲಿ ನಾನು ನಕ್ಕು ನಲಿದಾಡಲೇಬೇಕು.